ಡಾಕ್ಟರ್ ಅಮರೇಶ್ ಮಿಣಚ್ಕಿ ಅವರ ನಿವಾಸಕ್ಕೆ ಹಂಸಲೇಖ ಭೇಟಿ, ನಾದ ಬ್ರಹ್ಮನಿಗೆ ವಿಭೂತಿ ಧಾರಣೆ ಮಾಡಿ ಪುಷ್ಪವೃಷ್ಟಿಗರೆದು ಸ್ವಾಗತ. ವಿಶ್ವ ಬಂಧು ಬಸವ ಸಮಿತಿ ಅಧ್ಯಕ್ಷ ಡಾಕ್ಟರ್ ಅಮರೇಶ್ ಮಿಣಚ್ಕಿ ಅವರ ನಿವಾಸಕ್ಕೆ ನಾದ ಬ್ರಹ್ಮರೆಂದೇ ಖ್ಯಾತರಾದ ಚಿತ್ರ ಸಾಹಿತಿ ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಭೇಟಿ ನೀಡಿ ಮಿಣಚ್ಕಿ ಅವರ ಮನೆಯ ಸದಸ್ಯರೊಂದಿಗೆ ಕೆಲ ಗಂಟೆಗಳ ಕಾಲ ವಿರಮಿಸುವ ಮೂಲಕ ಸರಳತೆ ಮೆರೆದರು. ಕೂಡಲ ಸಂಗಮದಲ್ಲಿ ನಡೆದ 37ನೇ ಶರಣ ಮೇಳದಲ್ಲಿ ಭಾಗವಹಿಸಲು ಬೆಂಗಳೂರಿನಿಂದ ಆಗಮಿಸಿದ್ದ ಹಂಸಲೇಖ ಅವರು ಡಾಕ್ಟರ್ ಅಮರೇಶ್ ಮಿಣಚ್ಕಿ ಅವರ ಆಹ್ವಾನದ ಮೇರೆಗೆ ಅವರ ನಿವಾಸಕ್ಕೆ ಆಗಮಿಸಿದ್ರು. ಮಿಣಚ್ಕಿ ಕುಟುಂಬದ ಸದಸ್ಯರು ಹಂಸಲೇಖ ಅವರಿಗೆ ಬಸವ ತತ್ವದಂತೆ ಹಂಸಲೇಖ ಅವರ ಹಣೆಗೆ ವಿಭೂತಿ ಧಾರಣೆ ಮಾಡಿಸಿದರು. ಜೊತೆಗೆ ಶಾಲು ಹೊದಿಸಿ ಮೈಸೂರು ಪೇಟ ತೊಡಿಸಿ ಸನ್ಮಾನವನ್ನು ನೆರವೇರಿಸಿದರು. ಸರ್ವ ಸದಸ್ಯರು ಹಂಸಲೇಖ ಅವರಿಗೆ ಉಪಹಾರವನ್ನ ನೀಡಿದರು. ಪುಟಾಣಿ ಮಕ್ಕಳ ಅಧಿಯಾಕಿ ಕುಟುಂಬದ ಸದಸ್ಯರೆಲ್ಲರ ಆತ್ಮೀಯ ಸ್ವಾಗತವನ್ನ ಕಂಡು ಹಂಸಲೇಖ ಸಂತಸ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಹಂಸಲೇಖ ಅವರು ಮಾತನಾಡಿ, ಆಲಮಟ್ಟಿ ಜಲಾಶಯದ 26 ಬಾಗಿಲುಗಳಿಗೆ ಬಸವ ಬಾಗಿಲು ಅಂತ ಸರ್ಕಾರ ನಾಮಕರಣ ಮಾಡಬೇಕು ಎಂದರು. ವಿಶ್ವಗುರು ಬಸವೇಶ್ವರರ ಚಿಂತನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಹೊಸ ಬೆಳಕು ನಮ್ಮ ಜೀವನದಲ್ಲಿ ಮೂಡಲು ಸಾಧ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ರೈಟ್ ಕ್ಲಿಕ್ ನ್ಯೂಸ್, ವಿಜಯಪುರ.